ನಾನು ಹಿಂದೂ ಯಾವನು ಕತ್ತಿಡೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಇರೋದು, ಅವನ ಚುಡಿ ಹಾಕ್ತಾನೆ ಅಂತ ಹೇಳಿದ ಕೂಡಲೇ ಅವನ ಹತ್ರ ಹೋಗೋದೇ ಇಲ್ಲ. ನಾನು ಹಿಂದೂ ಯಾವನು ಕತ್ತಿಡೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಇರೋದು, ಅವನ ಚುಡಿ ಹಾಕ್ತಾನೆ ಅಂತ ಹೇಳಿದ ಕೂಡಲೇ ಅವನ ಹತ್ರ ಹೋಗೋದೇ ಇಲ್ಲ. ಇನ್ನೂರವರೆಗೆ ಇವತ್ತೆರಡು ಕೂಡ ಕಾಂಪೌಂಡ್ ಅದಕ್ಕೊಂದು ಇರೋದು, ಒಂದು ಚಿಕ್ಕದೊಂದು ಶಿಖರ. ಅದು ಎಷ್ಟು ದಿನದಿಂದ ಕಾರ್ಪೊರೇಷನ್ ಅವರು ಅದನ್ನು ಕುಲ್ಲ ಮಾಡ್ಸೋಕ್ಕಾಗಿಲ್ಲ. ರೋಡಕ್ಕೆ ವೈಡ್ನಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಕುಲ್ಲ ಮಾಡಿಸಿದ್ರು. ಅವ್ರು ನೋಡಿದ ಕೂಡ ಯಾಕೆ ಎಲ್ಲರಿಗೂ ಕೂಡ ಅಧಿಕಾರಿಗಳಿಗೂ ತೊಡೆ ನಡೆಯುತ್ತೆ, ಅವ್ರು ನೋಡಿದ ಕೂಡ ಯಾಕೆ ಎಲ್ಲರಿಗೂ ಕೂಡ ಅಧಿಕಾರಿಗಳಿಗೂ ತೊಡೆ ನಡೆಯುತ್ತೆ. ಆದ್ರೆ ಸೆಲೆಕ್ಟಿವ್ ಆಗಿ ಹೋಗಿ ದೇವಸ್ಥಾನಗಳನ್ನ ಮಾತ್ರ ಟಚ್ ಮಾಡ್ತಾ ಇರೋದು ಸರಿಯಲ್ಲ. ಇದು ಇದನ್ನ ನಾನು ಇವತ್ತು ಹೇಳ್ತಿದ್ರೆ ಇದು ಮನವಿ ಅಲ್ಲ, ದಿಸ್ ಇಸ್ ಎ ವಾರ್ನಿಂಗ್. ದಿಸ್ ಇಸ್ ಎ ವಾರ್ನಿಂಗ್ ಫಾರ್ ಮೈಸೂರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಆದ್ರೆ ಸೆಲೆಕ್ಟಿವ್ ಆಗಿ ಹೋಗಿ ದೇವಸ್ಥಾನಗಳನ್ನ ಮಾತ್ರ ಟಚ್ ಮಾಡ್ತಾ ಇರೋದು ಸರಿಯಲ್ಲ. ಇದು ಇದನ್ನ ನಾನು ಇವತ್ತು ಹೇಳ್ತಿದ್ರೆ ಇದು ಮನವಿ ಅಲ್ಲ, ದಿಸ್ ಇಸ್ ಎ ವಾರ್ನಿಂಗ್. ದಿಸ್ ಇಸ್ ಎ ವಾರ್ನಿಂಗ್ ಫಾರ್ ಮೈಸೂರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಹೊಡೆದಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಯಾವುದೋ ಕಾಲದ ಜಜ್ಮೆಂಟ್ ಕೊಟ್ಟಿದೆ. ಆಮೇಲೆ ಚೀಫ್ ಸೆಕ್ರೆಟರಿ ಹೇಳ್ತಾರೆ, ಚೀಫ್ ಸೆಕ್ರೆಟರಿ ಆರ್ಡರ್ನ ನಾನು ಜಿಲ್ಲಾಧಿಕಾರಿಗಳ ಅನುಷ್ಠಾನ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಜಿಲ್ಲಾಧಿಕಾರಿಗಳು ನಾವು ನಿಮ್ಮ ಗಮನಕ್ಕೂ ಬಂದಿದ್ದೀವಿ, ಎಲ್ಲಿ ಸಾರ್ವಜನಿಕರು ಓಡಾಟಕ್ಕೆ ತೊಂದರೆ ಆಗುತ್ತೆ ಅಂಥದ್ದನ್ನ ಸ್ಥಳೀಯರ ವಿಶ್ವಾಸ ತಗೊಂಡು ಅದನ್ನ ಖುಲ್ಲಾ ಮಾಡಿಸುವಂತ ಪ್ರಯತ್ನ ನಾವು ಯಾರೋದಕ್ಕೆ ತಕರಾರುತ್ತಲ್ಲ. ಆದ್ರೆ ಇದುವರೆಗೂ ಕೂಡ ಈ ಭತ್ತ ನೀರಿರೋ ಒಂದು ಡ್ರೈವನ್ನ ಒಂದು ತಿಂಗಳಿಂದ ಪ್ರಾರಂಭ ಮಾಡಿದ್ರಲ್ಲ. ನೀವು ಹೊಡೆದ್ರೆ ಯಾವಾಗಲೂ ಕೂಡ ಅದರ ದರ್ಗಾನ ವಿತರಣೆ ಮಾಡಿದ್ರ, ಮಸೀದಿ ಹೊಡೆದಾಕಿದ್ರ, ಅದು ನಮಗಿಲ್ಲ. ಇವತ್ತರೆಗೂ ಇಲ್ಲಿಂದ ಮಸೀದಿ ಕಡ್ತನ ಇದ್ದಾರೆ. ಅದರ ಸಮೇತ ಈಗ ನಾವು ಹಳೆ ಕೆಸರಿನಲ್ಲಿ ಕೆರೆ ಒತ್ತುವರಿ ಕಟ್ ಮಾಡಿ ಮೊನ್ನೆ ಭೂಮಿ ಪೂಜೆ ಮಾಡಿದರೆ ಕಾರ್ಪೊರೇಷನ್ ಅವರಾಗ್ಲಿ ಯಾರಾಗ್ಲಿ ಜಿಲ್ಲಾಡಳಿತಕ್ಕೆ ಹೋಗಲಿಲ್ಲ. ಅಲ್ಲಿ ಗೂಡ ಕಾರ್ಪೊರೇಷನ್ ಗೂಡ ಯಾವ್ದು ಬಂದ್ರು ಜಿಲ್ಲೆಗೂ ನಿಮ್ಗೆ ನೀವೇ ಜವಾಬ್ದಾರಿ. ಅದು ಹುರುಳಲ್ಲಿ ಆಚೆ ಬರ್ತದೆ, ಅದು ಗ್ರಾಮಾಂತರದಲ್ಲಿ ಬರ್ತದೆ. ಅದಕ್ಕೋಸ್ಕರ ಆಮೇಲೆ ಸಿಟಿಯಲ್ಲೂ ಕೂಡ ಪಾರ್ಕ್ ಅಲ್ಲಿ ಇದ್ದಿದ್ದನ್ನು ತೆಗೆದಾಕಿ ಇದನ್ನು ಮಾಡಿ ಈ ಬೇರೆ ಜನಸ ಓಡೋಗಡೆ ಸುಡುಬಾತ್ ಮೇಲೆ ಮಸೀದಿ ಇದೆಯಲ್ಲ, ಒಂದು ದರ್ಗಾ ಇದೆಯಲ್ಲ, ಫಸ್ಟ್ ಕಿತಾಕಿ ಆನಂತರ ಬಿಟ್ಟು ಮಾಡಿ. ನಮಗೆ ಓಡಿ ಬಿಡೋಕ್ಕಾಗಲ್ಲ ಅಂತಲ್ಲ, ನಾವು ಓಡಿ ಬಿಡಲಿಕ್ಕೆ ಹೋಗುತ್ತೆ. ನಮ್ಮ KSM ಅಷ್ಟೇನಲ್ಲ, ಕೇಸ್ ಮಾಡಿಸ್ಬಿಟ್ಟು ನಿಮ್ಮ ಅಧಿಕಾರಿಗಳ ಮೇಲೆ ನಾವು ದಬಾಯಿಸಿ ವಾಪಸ್ ಕಳಿಸ್ತೀವಿ. ಆದ್ರೆ ಸೆಲೆಕ್ಟಿವ್ ಆಗಿ ಹೋಗಿ ದೇವಸ್ಥಾನಗಳನ್ನ ಮಾತ್ರ ಟಚ್ ಮಾಡ್ತಾ ಇರೋದು ಸರಿಯಲ್ಲ. ಇದು ಇದನ್ನ ನಾನು ಇವತ್ತು ಹೇಳ್ತಿದ್ರೆ ಇದು ಮನವಿ ಅಲ್ಲ, ದಿಸ್ ಇಸ್ ಎ ವಾರ್ನಿಂಗ್. ದಿಸ್ ಇಸ್ ಎ ವಾರ್ನಿಂಗ್ ಫಾರ್ ಮೈಸೂರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ನಮ್ಮನ್ನ ನೀವು ಲೈಟರ್ ತಗೊಳ್ಬೇಡಿ. ದಯವಿಟ್ಟು ಫಸ್ಟ್ ಯಾವ್ಯಾವ್ದಿದೆ ಗುರುತು ಮಾಡಿ ಇಡೀ ಎಲ್ಲರ ಅಧಿಕಾರಿಗಳನ್ನ ಕಳಿಸಿ, ಯಾವ್ಯಾವ ಫುಟ್ ಮಾರ್ಕ್ ಮೇಲೆ ಮಸೀದಿ ಯಾವ್ದಿದೆ, ದೇವಸ್ಥಾನ ಯಾವ್ದಿದೆ, ಎಲ್ಲಿದೆ, ಯಾರಿಗೆ ಸಾರ್ವಜನಿಕರಿಗೆ ಅಡಚಣೆ ಆಗ್ತಿದೆ, ಯಾವ್ದಾದ್ರು ತೆಗೆಯೋದು ಎಲ್ಲರಿಗೂ ಕರೆಯೋಣ. ಬೇಕಾದ್ರೆ ಎಲ್ಲ ಧರ್ಮದವ್ರನ್ನೂ ಕರೆಯೋಣ, ಒಂದು ನೆಗೋಷಿಯೇಟ್ ಮಾಡೋಣ, ಸಭೆ ಮಾಡಿಬಿಟ್ಟು ಆನಂತರ ತೀರ್ಮಾನ ಮಾಡೋಣ. ಏಕಾಏಕಿ ಹಿಂದೂಗಳು ಯಾವನ್ನ ಕೇಳೋಣ ಅಂತ ಹೇಳ್ಬಿಟ್ಟು ನಿಮ್ಮ ಅಧಿಕಾರಿಗಳು ಕಾರ್ಪೊರೇಷನ್ ಅಧಿಕಾರಿಗಳು ಹೋಗ್ತಾರೆ, ಹೊಡೆದಾಕ್ಬಿಡ್ತಾರೆ. ನಾವು ಸುಮ್ಮನೆ ಕೇಳಿಸ್ಕೊಳ್ಸೋದಿರ್ಬೇಕಾ ಅಥವಾ ನೋಡಿ ಸುಮ್ಮನಿರ್ಬೇಕಾ? ಆದ್ರೆ ನಮಗೇನು ರಿಲಿಜಿಯಸ್ ಫೀಲಿಂಗ್ ನಮಗಿರಲ್ವ, ನಮ್ಗೆ ಹರ್ಟ್ ಆಗಲ್ಲ. ಯಾರು ಹಿಂದೂಗಳು ಯಾವನು ಕತ್ತಿಡೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಇರೋದು, ಅವನ ಚುಡಿ ಹಾಕ್ತಾನೆ ಅಂತ ಹೇಳಿದ ಕೂಡಲೇ ಅವನ ಹತ್ರ ಹೋಗೋದೇ ಇಲ್ಲ. ಇನ್ನೂರವರೆಗೆ ಇವತ್ತೆರಡು ಕೂಡ ಕಾಂಪೌಂಡ್ ಅದಕ್ಕೊಂದು ಇರೋದು, ಒಂದು ಚಿಕ್ಕದೊಂದು ಶಿಖರ. ಅದು ಎಷ್ಟು ದಿನದಿಂದ ಕಾರ್ಪೊರೇಷನ್ ಅವರು ಅದನ್ನು ಕುಲ್ಲ ಮಾಡ್ಸೋಕ್ಕಾಗಿಲ್ಲ. ರೋಡಕ್ಕೆ ವೈಡ್ನಿಂಗ್ ಮಾಡೋದಕ್ಕೆ ಎಲ್ಲರಿಗೂ ಕುಲ್ಲ ಮಾಡಿಸಿದ್ರು. ಅವ್ರು ನೋಡಿದ ಕೂಡ ಯಾಕೆ ಎಲ್ಲರಿಗೂ ಕೂಡ ಅಧಿಕಾರಿಗಳಿಗೂ ತೊಡೆ ನಡೆಯುತ್ತೆ. ನಾವು ಮಾಡೋಕ್ಕಾಗಲಿಲ್ಲ ಅಂದ್ರೆ ನಾವು ಬಂದು ಮಾಡಿಸ್ತೀವಿ. ಇದು ಸೆಲೆಕ್ಟಿವ್ ಆಗಿ ಮಾಡ್ತಿದ್ದಾರೆ ಜಿಲ್ಲಾಡಳಿತದಲ್ಲಿ. ಇದನ್ನು ಮಾತ್ರ ನಾವು ಮುಂದೆ ಸಹಿಸಲಿಕ್ಕೆ ಆಗುದಿಲ್ಲ. ದಯವಿಟ್ಟು ಇದನ್ನು ನೀವು ಮನವಿ ಅಂತ ತಗೊಳ್ಳಿ, ಇದನ್ನು ಎಚ್ಚರಿಕೆ ಅಂತ ತಗೊಳ್ಳಿ. ಸರ್, ಈಗಾಗಲೇ ಆಲ್ ಲೋಕಲ್ ಬಾಡೀಸ್ಗೆ ಅವರು ಈಗಾಗಲೇ ಪಟ್ಟೆ ಸಲ್ಲಿಸಿದ್ದಾರೆ. ಸರ್, 2013 ನಂತರ ಏನೇನೋ ಹೊಸದಾಗಿ ಅನಧಿಕೃತವಾಗಿ ಆಗಿದ್ರೆ ಅವು ಕೂಡ ಸೇರಿಸಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ ಸರ್. ಸೆಲೆಕ್ಟಿವ್ ಆಗಿ ಮಾಡಿ ಪ್ರಶ್ನೆ ಉದ್ಭವಿಸೋದಿಲ್ಲ ಸರ್. ಬಟ್ ಏನೇನು ಹಿಂದೆ ಪಟ್ಟಿ ಈಗಾಗಲೇ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ, ಅದರ ಪ್ರಕಾರ ಅವ್ರು ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ 2 ಸಲ ಸ್ಥಳೀಯ ಶಾಸಕರವರು ವಿಶ್ವಾಸಕ್ಕೆ ತಗೊಂಡು ಮಾಡಲಿಕ್ಕೆ. ಸ್ಥಳೀಯ ಶಾಸಕರು ವಿಶ್ವಾಸ ತಗೊಳ್ಬೇಡಿ. ಕಾನೂನಿನ ಪ್ರಕಾರವಾಗಿ ಈಗ 2013 ಅಂತ ಬಿಡಿ, 13 ಪಟ್ಟಿ ಮೊದಲಿನ ಪಟ್ಟಿನ ನೀವು ಹೈಕೋರ್ಟಿಗೆ ಸಲ್ಲಿಸಿದ್ರಲ್ವಾ. ಅದಾದ ನಂತರ ಯಾವುದೇ ಇಲ್ಲಿಗಲ್ ಆಗಿ ದೇವಸ್ಥಾನ ಆಗಲಿ, ಮಸೀದಿ ಆಗಲಿ, ಚರ್ಚ್ ಆಗಲಿ ಬರಬಾರ್ದು, ಅದನ್ನ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕಲ್ವಾ. ಈಗ ಹೊಸದಾಗಿ 2013ಕ್ಕಿಂತ ಮೊದಲು ಎಷ್ಟು ಮಸೀದಿ ಇತ್ತು, ಎಷ್ಟು ದೇವಸ್ಥಾನ ಇತ್ತು, ಎಷ್ಟು ಚರ್ಚ್ ಇತ್ತು, ಅದನ್ನು ಮಾಡಬಹುದು ಆಡಿಟಿಂಗ್, ಅದನ್ನು ಮಾಡಿ. ಈಗ ಹೊಸದಾಗಿ ಎಷ್ಟು ಮಾಡಿದ್ದಾರೆ, ಇಲ್ಲಿಗೆಲ್ಲ ಎಷ್ಟು ತಲೆ ಎತ್ತಿದ್ದಾರೆ. ಶಕ್ತಿನಗರದಲ್ಲಿ ಪ್ರತಿ ಸಲನೂ ಕೂಡ ನಿಮ್ಮ ಮಸೀದಿ ಮೇಲೆ ಇಲ್ಲೊಂದು ಮೂಲೆ, ಒಂದು ಆ ಮೂಲೆ ಪಕ್ಕದಲ್ಲಿ ಇರ್ತದೆ. ಏನದು ವಾಯ್ಸ್ ಹೆಂಗಿಡ್ತಾರೆ ಅದನ್ನ, ಪಕ್ಕದಲ್ಲಿ ಯಾವ ಬದುಕಕ್ಕಾಗಲ್ಲ, ಹೆದರಿ ಟೆರರೈಸ್ ಆಗಿ ಓಡಬೇಕಲ್ಲಿ. ಅದರ ಪರಿಸ್ಥಿತಿ ಇದೆ. ನೀವು ಅದಕ್ಕೆ ವಾಲ್ಯೂಮ್ನ ಇಷ್ಟು ಅಂತ ಇರ್ಬೇಕಲ್ವಾ. ಇನ್ನೊಂದಲ್ಲಿ ಒಂದು ಮಸೀದಿಯಿಂದ ಇನ್ನೊಂದು ಮಸೀದಿ ಒಂದೊಂದು ಕಾರಣದಿಂದ ಒಂದು ಇಡ್ಬೇಕಾದ್ರೆ ಅಲ್ಲಿ ಯಾವ್ದು ಕಾರ್ಪೊರೇಷನ್ ಹೋಗಲ್ಲ. ಕಾರ್ಪೊರೇಷನ್ ಮಾಡೋದು ಏನಲ್ಲ, ನಮ್ಗೆ ಎಷ್ಟು ದಂಡ ಮಾಡ್ತಾರೆ ನಮ್ಗೆ ಗೊತ್ತಿದೆ. ಆದ್ರೆ ನಮ್ಗೆ ಇವಾಗ ಅದನ್ನೆಲ್ಲ ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಬಟ್ ಇದನ್ನ ಕಾನೂನನ್ನ ಸೆಲೆಕ್ಟಿವ್ ಆಗಿ ನೀವು ಅನುಷ್ಠಾನ ಮಾಡಬೇಡಿ. ಎಲ್ಲರಿಗೂ ಒಂದೇ ಮಾನದಂಡ ಇರಬೇಕು. ಫಸ್ಟ್ देवरा तोरिसो रोड ನಲ್ಲಿ ಬಂತ ದರ್ಗಾವನ್ನ ಇಟ್ಬಿಡಿ ನೋಡಬೇಕು ಅಲ್ಲಿವರೆಗೂ ದೇವಸ್ಥಾನ ಟಚ್ ಮಾಡಕ್ಕೆ ಬರಬೇಡಿ ಚೆಕ್ ಮಾಡ್ತೀವಿ ಚೆಕ್ ಮಾಡಿ ಚೆಕ್ ಮಾಡ್ತಾರೆ ನೀವು ಫಸ್ಟ್ ಅಲ್ಲಿ ತಿಳಿಬೇಕು ನೀವು ತಿಳಿಯಕ್ಕೆ ಕಷ್ಟ ಆಗುತ್ತಾ ಅಲ್ಲಿ ಯಾರು ತೊಂದರೆ ಜನನೇ ಬಂದು ನಿಂತ್ಕೊಳ್ತೀವಿ ಇದು ಏನಾಗಿದೆ ನಾವು ಮೊನ್ನೆ ಮೂಡಾ ಬೇಟಿಗೆಲ್ಲಿ ಲಿಸ್ಟ್ ತರಕ ಚರ್ಚೆ ಮಾಡಿದ್ವಿ 25 ವರ್ಷದಲ್ಲಿ ಕಟ್ಟಿದಂತ ದೇವಸ್ಥಾನಗಳನ್ನ 13 ರಿಂದ ಹಿಂದೆ ಕಟ್ಟವಂತ ಸೇರ್ಸೆ ಎಲ್ಲ ಬಿಟ್ಟುಬಿಟ್ಟವರೇ ಕೋರ್ಟ್ ಲಿಸ್ಟ್ ಕೇಳೋದು ಅಂತ ಕೂಡಲೇ ಎಷ್ಟು ದೇವಸ್ಥಾನ ಅಂತ ಲಿಸ್ಟ್ ಹಾಕಿಲ್ಲ ಸರ್ವೆ ಮಾಡಲಿಲ್ಲ ಕೂತ್ಕೊಂಡು ಮಾತ್ರ ಒಂದು ಲಿಸ್ಟ್ ಕೊಟ್ಟಿಲ್ಲ ಕೊಟ್ಟಾದ್ರು 25% ಆ ದೇವಸ್ಥಾನಗಳು 75% 13 ಅಲ್ಲ 25 ವರ್ಷದ ಕಟ್ಟುವನು ಕೂಡ ಲಿಸ್ಟ್ ನ ಸಬ್ಮಿಟ್ ಮಾಡಿಲ್ಲ ನಿಮ್ಮ ಗಮನಕ್ಕೆ ಇದೆ ಉಸ್ತುವಾರಿ ಸಚಿವರೇ ನನ್ನ ಕಾನ್ಸ್ಟಿಟ್ಯೂನ್ಸಿ ಇದೇ ತರ ಆಗಿತ್ತು ಮೂರು ದೇವಸ್ಥಾನದ್ದು ನನ್ನ ತಹಶೀಲ್ದಾರ್ ಸ್ವಲ್ಪ ರೆಕಾರ್ಡ್ ಹಿಂದೆ ಕೊಟ್ಟವರು ಸ್ವಲ್ಪ ವ್ಯತ್ಯಾಸ ಕೊಟ್ಟಿದ್ರು ನಾನು ಬಿಸಿ ಜೊತೆ ಟೈಮ್ ತಗೊಂಡು ಅದನ್ನು ಚರ್ಚೆ ಮಾಡಿದ್ರು ಆ ಮೂರು ದೇವಸ್ಥಾನಗಳು ಹೋಗ್ಕೊಂಡು ಅದು ಸ್ವಲ್ಪ ಅದನ್ನ ರೆಕಾರ್ಡ್ ಒಂಚೂರು ಏನೇನೈತೆ ನೋಡಿಸ್ಬಿಟ್ಟು ದಯವಿಟ್ಟು ನೀವು ಹಿಲ್ಲಿಂಗ್ ರೋಡ್ ನಲ್ಲಿ ಹೋದ್ರೆ ನಾವು ಕೂಡ ಮಾಡ್ತೀರಿ ನಮಗೆ ಸ್ಟೋರಿ ಮಾತ್ರ ಹೇಳಕ್ಕೆ ಹೋಗ್ಬೇಡಿ ನಾನು ಸ್ಟೋರಿ ಭಾಳ ಕೇಳಬೇಕು ಮೀಟಿಂಗ್ ಏನು ಅವನೇನು ಕೋರಿಕೆ ಕಾಡಾಗಬೇಕಾ ಹೇಳಿ ಕಾನೂನು ಪ್ರಕಾರ ಹೊಡೆದಾಕಿ ಅವನೇನು ಏನು ಅವರೇನು ಏನು ಎಲ್ಲರೂ ಹೆದರಿಸಿಕೊಂಡಿದ್ದೀರಾ ಕಾರ್ಪೊರೇಷನ್ ಕಮಿಷನ್ ಫಸ್ಟ್ ನೀವು ದೇವರಾಜರ ಬೋರ್ಡಲ್ಲಿ ದರ್ಗಾ ವಿತರಣೆ ಮಾಡಬೇಕು ಅದು ಯಾರು ಹಣನೇ ಇರುತ್ತಾನೆ ದರ್ಗಾ ತೆಗಿಬೇಕು ಇಲ್ಲಾಂದ್ರೆ ದೇವಸ್ಥಾನ ಊಟ ಕೊಡೋದು ಕಮಿಷನ್ ಹೇಳಿದ್ದಾರೆ ಕಮಿಷನ್ ಅದು ನೋಟಿಫಿಕೇಶನ್ ಆಗಿ ಹೋಗಿದೆ ಅದು ಒಪ್ಪಿಗೆ ಆಗಿದೆ ಅವ್ರು ಒಪ್ಪಿಗೆ ಕೊಟ್ಟಿದ್ದಾರೆ ಅದೆಲ್ಲ ಅವ್ರು ಕೇಳ್ತಾರೆ ಅಷ್ಟು ಕೇಳ್ತಾರೆ